ಟೆನ್ಷನ್ ಆಗಿದ್ದಾರೆ ಮತ್ತೆ ದೆಹಲಿ ಅಂಗಳದಲ್ಲಿ ಕಾಣಿಸ್ಕೊಂಡ್ರು ರಮೇಶ್ ಜಾರಕಿಹೊಳಿ ಬ್ರೇಕಿಂಗ್ ನ್ಯೂಸ್ ರಮೇಶ್ ಜಾರಕಿಹೊಳಿ ಇತ್ತೀಚೆಗಷ್ಟೇ ದೆಹಲಿಗೆ ಹೋದ್ರು ಮತ್ತೆ ವಾಪಸ್ ಬಂದಿದ್ರು ಮತ್ತೆ ಇವತ್ತು ದೆಹಲಿ ಅಂಗಳದಲ್ಲಿ ಕಾಣಿಸ್ಕೊಂಡ್ರು ಒಂದು ಆಕಾಂಕ್ಷಿಗಳಿಗೆ ಟೆನ್ಷನ್ ಇದೆ ಇನ್ನೊಂದು ಕಡೆ ಮುಖ್ಯಮಂತ್ರಿಗಳು ಸೈಲೆಂಟ್ ಆಗಿದ್ದಾರೆ ಬಿಕಾಸ್ ಅದಿನ್ನೂ ಹೈಕಮಾಂಡ್ ಇಂದ ಆರ್ಡರ್ಸ್ ಬಂದಿಲ್ಲ ಸೊ ಹಾಗಾಗಿ ಇದೀಗ ರಮೇಶ್ ಜಾರಕಿಹೊಳಿ ದೆಹಲಿಗೆ ಹೋಗಿದ್ದಾರೆ ಮತ್ತೆ ಸಿಪಿ ಯೋಗೇಶ್ವರ್ ಸ್ಥಾನವನ್ನ ಕೊಡಿಸೋದಕ್ಕೆ ಫೈಟ್ ಮಾಡ್ತೀನಿ ನಾನೇನು ಸ್ಟ್ರಾಂಗ್ ಅಲ್ಲ ನೀವೇ ಸ್ಟ್ರಾಂಗ್ ಮಾಡ್ತಿದ್ದೀರಿ ಬೆಂಗಳೂರಿನಲ್ಲಿ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟರು ಬ್ರೇಕಿಂಗ್ ನ್ಯೂಸ್ ನಂಬರ್ 2 ಸಿಪಿ ಯೋಗೇಶ್ವರ್ ಅವರನ್ನ ಮಂತ್ರಿ ಮಾಡದಂತೆ ಕೆಲವರು ವಿರೋಧಿಸಿದ್ದು ನಿಜ ಅವರಿಗೆ ಸ್ಥಾನ ಕೊಡಿಸೋದಕ್ಕೆ ಫೈಟ್ ಮಾಡೋದು ನನ್ನ ಧರ್ಮ ಅವರನ್ನ ಮಂತ್ರಿ ಮಾಡೋದು ಹೈಕಮಾಂಡ್ ಗೆ ಬಿಟ್ಟದ್ದು ಅಂದ್ರು ರಮೇಶ್ ಜಾರಕಿಹೊಳಿ ಬೆಳಗಾವಿ ಕಡೆಯವರು ಭೇಟಿ ಆಗೋದು ಬೇರೆ ಸರ್ ನಿಮ್ಮ ಫ್ರೆಂಡ್ಶಿಪ್ ಇರತೈತಿ ಸರಿ ಸರ್ ಬಟ್ ನಿನ್ನ ಸಿಪಿ ಯೋಗೇಶ್ವರ ಅವರು ಬಂದು ಭೇಟಿ ಆದ್ರಲ್ಲ ಸರ್ ನಿಮಗೆ ಆ ವಿಚಾರ ನಾನು ಆರನೇ ಬಾರಿ ಶಾಸಕ ಮೊದಲ ಬಾರಿ 99 ಯೋಗೇಶ್ವರ ಫಸ್ಟ್ ಟೈಮ್ ಎಂಎಲ್ಎ ಮೊದಲಿನ ನನ್ನ ಗೆಳೆಯ ಅವ ಮಂತ್ರಿ ಮಾಡಕ್ಕೆ ಕೆಲವೊಂದು ಜನ ನಾನು ಫ್ರೆಂಡ್ಸ್ ದಯವಿಟ್ಟು ಸೋತಾರ ಮಾಡಿ ಬಂದ ಅಂತ ಹೇಳಿದ್ ನಿಜ ಆದ್ರೆ ನನ್ನ ಧರ್ಮನ ಕರ್ತವ್ಯ ಯೋಗೇಶ್ವರ ಕೋಳಿಗೆ ಮಾಡು ಮಾಡಿ ಫೈಟ್ ಮಾಡೋದು ಮಾಡೋದು ಬಿಡೋದು ಹೈಕಮಾಂಡ್ ನಿರ್ಣಯ ಹಾಯಕ ಮಾಡ್ರು ಖುಷಿ ಮಾಡಿದ್ರು ಖುಷಿ ಆರನ ಕಣಿವರೆಗೆ ಯೋಗೇಶ್ ಪರವಾಗಿ ನಾನು ಬ್ಯಾಟಿಂಗ್ ಮಾಡೋಣ ನನ್ನ ಧರ್ಮನ ಕರ್ತವ್ಯ ಮಾಡಪ್ಪ ನೀವು ನಿಮ್ಮ ಮಾಡಿ ನಾವು ಪರವಾಗಿ ಮಾತಾಡೋಣ ಅಂತ ಹೇಳಿದ್ನ ಅವ್ರಿಗೆ ಅದು